ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿರುವ ವಿಗ್ರಹಗಳು ಪಂಚಲೋಹಗಳಿಂದಲೋ ಅಥವಾ ಕಲ್ಲಿನಿಂದಲೋ ಅಥವಾ ಸಾಲಿಗ್ರಾಮ ಶಿಲೆಗಳಿಂದಲೋ ಮಾಡಿರುವುದನ್ನು ನಾವೆಲ್ಲ ನೋಡಿರುತ್ತೇವೆ. ಆದರೆ ಇಲ್ಲೊಂದು ಅತ್ಯಪರೂಪವಾದ ದೇವಾಲಯವಿದೆ. ಇಲ್ಲಿನ ದೇವರ ಮೂರ್ತಿಯನ್ನು ನೋಡಲು ಶಿಲಾವಿಗ್ರಹದಂತೆ ಕಂಡರೂ ಈ ವಿಗ್ರಹವನ್ನು ಮುಟ್ಟಿದರೆ ಮನುಷ್ಯನ ದೇಹವನ್ನು ಮುಟ್ಟಿದರೆ ಆಗುವಂತಹ ಮೃದುತ್ವದ ಅನುಭವವಾಗುತ್ತದೆ. ಅಷ್ಟೇ ಅಲ್ಲದೆ ಈ ವಿಗ್ರಹಕ್ಕೆ ಮನುಷ್ಯರ ಚರ್ಮದ ಮೇಲಿರುವಂತೆ ಕೂದಲುಗಳು ಸಹ ಇವೆ. ಈ ಅತ್ಯಪರೂಪವಾದ ವಿಶಿಷ್ಟವಾದ ದೇವಾಲಯವೇ ಹೇಮಾಚಲ ನರಸಿಂಹ ದೇವಸ್ಥಾನ. ನಮ್ಮ ನೆರೆಯ ತೆಲಂಗಾಣ ರಾಜ್ಯದ ವಾರಂಗಲ್ನಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿರುವ ಮಲ್ಲೂರು ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿ ಸಣ್ಣ ಬೆಟ್ಟವೊಂದರ ಮೇಲೆ ಈ ದೇವಾಲಯ ನೆಲೆಸಿದೆ. ಈ ದೇವಾಲಯವು ಅಚ್ಚರಿಗಳ ಆಗರವಾಗಿದೆ. ಇಲ್ಲಿನ ನರಸಿಂಹಸ್ವಾಮಿಯ ವಿಗ್ರಹವು ಸುಮಾರು 9 ಅಡಿ ಎತ್ತರವಾಗಿದ್ದು ಸ್ವಯಂಭೂವಾಗಿದೆ. ಅಂದರೆ ಈ ವಿಗ್ರಹವು ಉದ್ಭವಗೊಂಡ ವಿಗ್ರಹವಾಗಿದೆ. ಈ ವಿಗ್ರಹದ ಚರ್ಮವು ಅತ್ಯಂತ ಮೆತ್ತಗೆ ಇದ್ದು ಮುಟ್ಟಿದರೆ ಮನುಷ್ಯನ ದೇಹವನ್ನು ಮುಟ್ಟಿದ ಅನುಭೂತಿಯೂ ಉಂಟಾಗುತ್ತದೆ. ಅಲ್ಲದೆ ಈ ವಿಗ್ರಹಕ್ಕೆ ಕೂದಲುಗಳು ಸಹ ಇದ್ದು ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಕೂದಲುಗಳು ಉದುರುವ ಅನುಭವವೂ ಉಂಟಾಗುತ್ತದೆ ಎನ್ನಲಾಗುತ್ತದೆ. ವಿಶ್ವದಲ್ಲೇ ಮಾನವ ದೇಹವನ್ನು ಈ ರೀತಿ ಹೊಂದಿರುವ ವಿಗ್ರಹವು ಮತ್ತೊಂದಿಲ್ಲ ಎನ್ನಲಾಗುತ್ತದೆ. ಸ್ಥಳ ಪುರಾಣದ ಪ್ರಕಾರ ಹಿರಣ್ಯಕಶ್ಯಪುವಿನ ಸಂಹಾರದ ನಂತರ ನರಸಿಂಹಸ್ವಾಮಿಯವರು ಲಕ್ಷ್ಮೀದೇವಿಯನ್ನು ಈ ಸ್ಥಳದಲ್ಲಿಯೇ ವಿವಾಹವಾದರು ಎಂಬ ನಂಬಿಕೆ ಇದೆ. ಕಾಲಾನಂತರದಲ್ಲಿ ಭಾರದ್ವಾಜ ಹಾಗೂ ಅಂಗಿರಸ ಮಹರ್ಷಿಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತಾ ಈ ಸ್ಥಳದಲ್ಲಿ ರಾತ್ರಿ ವಿಶ್ರಮಿಸುತ್ತಿದ್ದರು. ಆಗ ಶ್ರೀ ನರಸಿಂಹಸ್ವಾಮಿಯು ಅವರ ಸ್ವಪ್ನದಲ್ಲಿ ಗೋಚರಿಸಿ ಭೂಮಿಯಲ್ಲಿರುವ ತನ್ನ ವಿಗ್ರಹವನ್ನು ಹೊರತೆಗೆಯುವಂತೆ ಆದೇಶವನ್ನು ನೀಡಿದರಂತೆ. ನಂತರ ಆ ಜಾಗದಲ್ಲಿ ನೆಲವನ್ನು ಅಗೆದಾಗ ಶ್ರೀ ನರಸಿಂಹಸ್ವಾಮಿಯ ವಿಗ್ರಹವು ದೊರೆಯುತ್ತದೆ. ನೆಲ ಅಗೆಯುವ ಸಂದರ್ಭದಲ್ಲಿ ಸ್ವಾಮಿಯ ನಾಭಿಯ ಸ್ಥಳಕ್ಕೆ ಪೆಟ್ಟಾದ ಕಾರಣ ಅಲ್ಲಿನಿಂದ ರಕ್ತ ಬಂದಿತಂತೆ. ಕೂಡಲೇ ಋಷಿಮುನಿಗಳು ಆ ಜಾಗಕ್ಕೆ ಗಂಧವನ್ನು ಲೇಪಿಸಿದರಂತೆ. ಇಂದಿಗೂ ಸಹ ಆ ಜಾಗದಲ್ಲಿ ದ್ರವ ಒಸರುತ್ತಿದೆ ಎಂದು ಹೇಳಲಾಗುತ್ತದೆ. ಅದಕ್ಕೆ ಪ್ರತಿದಿನವೂ ಆ ಜಾಗಕ್ಕೆ ಗಂಧವನ್ನು ಹಚ್ಚಲಾಗುತ್ತದೆ. ಈ ಗಂಧವನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ನೀಡಲಾಗುತ್ತದೆ. ಈ ಪ್ರಸಾದವನ್ನು ಸ್ವೀಕರಿಸಿದರೆ ಸಂತಾನವಿಲ್ಲದವರಿಗೆ ಸಂತಾನವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ದೇವಾಲಯದ ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ಈ ದೇವರ ಮೂರ್ತಿಯ ಪಾದದಿಂದ ನೀರಿನ ಬುಗ್ಗೆಯು ಉದ್ಭವವಾಗುತ್ತದೆ. ಹೀಗೆ ಉದ್ಭವಗೊಂಡ ನೀರು ಸ್ವಲ್ಪ ದೂರದಲ್ಲಿ ಜಲಧಾರೆಯಾಗಿ ಪ್ರವಹಿಸುತ್ತದೆ. ಈ ಜಲಧಾರೆಗೆ ಚಿಂತಾಮಣಿ ಜಲಧಾರೆ ಎಂಬ ಹೆಸರಿದೆ. ಈ ಜಲಧಾರೆಯ ನೀರು ಅನೇಕ ರೋಗಗಳನ್ನು ವಾಸಿ ಮಾಡುವ ಶಕ್ತಿಯನ್ನು ಹೊಂದಿದೆ ಎನ್ನಲಾಗುತ್ತದೆ. ಆದ್ದರಿಂದಲೇ ಪ್ರವಾಸಿಗರು ದೂರ ದೂರಗಳಿಂದ ಬಂದು ಈ ಜಲಪಾತದ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಅಲ್ಲದೆಯೇ ಈ ನೀರನ್ನು ಬಾಟಲ್ಗಳಲ್ಲಿ ಸಂಗ್ರಹಿಸಿ ತೆಗೆದುಕೊಂಡು ಹೋಗುತ್ತಾರೆ. ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಭಕ್ತರ ಪಾಪಗಳು ಪರಿಹಾರವಾಗುವುದಲ್ಲದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಉಂಟಾಗುವ ತೊಡಕುಗಳು ಹಾಗೂ ವೃತ್ತಿ ಜೀವನದಲ್ಲಿ ಉಂಟಾಗುವ ತೊಡಕುಗಳು ನಿವಾರಣೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಈ ದೇವಾಲಯಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಸ್ವಯಂಭು ಆಂಜನೇಯನ ವಿಗ್ರಹವೂ ದೊರೆಯುತ್ತದೆ. ಈ ಆಂಜನೇಯನ ದರ್ಶನವನ್ನು ಪಡೆದು ನಂತರ ಶ್ರೀ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆಯುವುದು ವಾಡಿಕೆಯಾಗಿದೆ. ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು 1500 ಅಡಿಗಳಷ್ಟು ಎತ್ತರದಲ್ಲಿದೆ. ದೇವಾಲಯಕ್ಕೆ ತಲುಪಲು ಸುಮಾರು 150 ಮೆಟ್ಟಿಲುಗಳನ್ನು ಹತ್ತಿ ತೆರಳಬೇಕಾಗುತ್ತದೆ. ಈ ದೇವಾಲಯವು ದಟ್ಟ ಅರಣ್ಯದ ಮಧ್ಯೆ ಅದ್ಭುತ ವಾತಾವರಣದ ಮಧ್ಯದಲ್ಲಿರುವುದರಿಂದ ನಿಸರ್ಗ ಪ್ರೇಮಿಗಳಿಗೂ ಸಹ ಈ ದೇವಾಲಯ ಹೇಳಿ ಮಾಡಿಸಿದಂತಿದೆ. ದೇವಾಲಯವು ವಾರಂಗಲ್ನಿಂದ 130 ಕಿಲೋಮೀಟರ್ ದೂರದಲ್ಲಿದೆ. ದಟ್ಟ ಕಾಡಿನ ಮಧ್ಯೆ ನೆಲೆಸಿರುವುದರಿಂದ ಇಲ್ಲಿ ಉಳಿಯುವ ಯಾವುದೇ ವ್ಯವಸ್ಥೆ ಇಲ್ಲ. ವಾರಂಗಲ್ನಲ್ಲಿ ಉಳಿದುಕೊಂಡು ಅಲ್ಲಿನಿಂದ ಆಟೋ ಅಥವಾ ಇನ್ನಾವುದಾದರೂ ಖಾಸಗಿ ವಾಹನವನ್ನು ಬಾಡಿಗೆ ಪಡೆದು ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದಾಗಿದೆ.
ಅತ್ಯಪರೂಪವಾದ ಅತಿ ವಿಶಿಷ್ಟವಾದ ಶಕ್ತಿಶಾಲಿಯಾದ ಶ್ರೀ ನರಸಿಂಹಸ್ವಾಮಿಯ ಕ್ಷೇತ್ರದ ಮಾಹಿತಿಯನ್ನು ಪಡೆದುಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಆಶಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ। ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ।